ನನಗೆ ಮೇಯ್ನ್ ಬಂದಿರುವಂಥದ್ದು ಕೊರೋನಾ ಸಮಯದಲ್ಲಿ. ಕೊರೋನಾ ಸಮಯದಲ್ಲಿ ಮಕ್ಕಳೆಲ್ಲರೂ ಮನೆಯಲ್ಲಿರಬೇಕಾದ್ರೆ ಮಕ್ಕಳಿಗೆ ಪಾಠ ಮಾಡೋದು ಹೇಗೆ ಅನ್ನುವಂಥದ್ದೊಂದು ನಮಗೆ ಒಂದು ಕ್ವಶನ್ ಆಗಿ ನಿಂತಿತ್ತು. ಆ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸ್ ಮಾಡಿ ಅಂತ ಹೇಳಿದರು. ಆನ್ಲೈನ್ ಕ್ಲಾಸ್ ಅಂತ ಹೇಳಿದ್ರು, ಟೀಚರ್ಸಿಗೆಲ್ಲ ಸಡನ್ಲಿ ಪೇರೆಂಟ್ಸ್ ಎಲ್ಲ ನೋಡ್ತಾರೆ, ನಾವು ಮೊಬೈಲಲ್ಲಿ ಹೋಗಿ ಬಂದು ಮಾಡುವಾಗ ಪೇರೆಂಟ್ಸ್ ಎಲ್ಲ ಬಂದು ಇಣುಕ್ತಾ ಇರ್ತಾರೆ, ಒಂಥರ ಟೀಚರ್ಸ್ಗೂ ಒಂಥರ ಮುಜುಗರ, ನಾವು ಮಾಡೋ ಪಾಠವನ್ನು ನೋಡ್ತಾರಲ್ಲ ಅಂತ. ಆದರೆ ನನಗೆ ಮೇಯ್ನ್ ನನ್ನ ಉದ್ದೇಶ ಏನು ಅಂತ ಹೇಳಿದರೆ, ಮಕ್ಕಳು ಆಟ ಪಾಠದ ಜೊತೆ ಅವರು ಅಕ್ಷರ ಕಲ್ತಿದ್ದೇ ಗೊತ್ತಾಗಬಾರ್ದು ಅನ್ನುವ ಉದ್ದೇಶದಿಂದ ನಾನು ಎ ಫಾರ್ ಆ್ಯಪಲ್ ಅನ್ನುವಂತಹ ಒಂದು ಆಲ್ಫಾಬೆಟ್ಸ್ ಸಾಂಗನ್ನು ತಗೊಂಡು, ಕೊರೋನಾ ಸಮಯದಲ್ಲಿ ಅದು ಕೂಡ ಮನೆಯಿಂದ ಹೊರಗಡೆ ಬರಲಿಕ್ಕೆ ಇರ್ತಾನೇ ಇರಲಿಲ್ಲ, ಅಂಥ ಸಂದರ್ಭದಲ್ಲಿ ಗುಟ್ಟಾಗಿ ಬಂದು ಮಾಸ್ಕೆಲ್ಲ ಹಾಕಿ ಶಾಲೆಗೆ ಬಂದು ನಾಲ್ಕು ಟೀಚರ್ಸಿಗೆ ನಾನು ಎ ಅಂದರೆ ಆ್ಯಪಲನ್ನು ನೀವು ಹಿಡ್ಕೊಳ್ಳಿ, ಬಿ ಅಂದರೆ ಬಾಲ್ ನೀವು ಹಿಡ್ಕೊಳ್ಳಿ, ಸಿ ಅಂದರೆ ಕಪ್ ನೀವು ಹಿಡ್ಕೊಳ್ಳಿ, ಡಿ ಅಂದರೆ ಡಾಟ್ಸ್ ನೀವು ಹಿಡ್ಕೊಳ್ಳಿ ಅಂತ ಟೀಚರ್ಸಿಗೆಲ್ಲ ಹೇಳಿ, ಎ ಫಾರ್ ಆ್ಯಪಲ್ ಎ ಸೇಸ್ ಈ ಥರ ಒಂದು ಆಲ್ಫಾಬೆಟ್ ಸಾಂಗನ್ನು ನಾವು ಫಸ್ಟಿಗೆ ಮಾಡಿರುವಂಥದ್ದು. ಈ ಸಾಂಗ್ ನಮ್ಮ ಮಕ್ಕಳಿಗೆ ಮಾಡಿದ ಸಾಂಗು, ಆ ಪೇರೆಂಟ್ಸ್ ಎಲ್ಲ ಸ್ಟೇಟಸ್ ಎಲ್ಲ ಹಾಕ್ಕೊಂಡಿದ್ರು, ಅದನ್ನು ಬೇರೆಯವರೆಲ್ಲ ನೋಡಿ ಅದನ್ನೆಲ್ಲ ತಗೊಂಡು ಬೇರೆ ಬೇರೆ ಶಾಲೆಯ ಟೀಚರ್ಸ್ ಆಗಲಿ ಮಕ್ಕಳಾಗಲಿ ಪೇರೆಂಟ್ಸ್ ಆಗಲಿ ಅದನ್ನು ನೋಡಿ, ನಂತರ ನನಗೆ ರಿಕ್ವೆಸ್ಟ್ ಬಂತು, ನಾನು ನಮ್ಮ ಮಕ್ಕಳು ಮಾತ್ರ ಕಲಿಯೋದು ಬೇಡ, ಬೇರೆ ಅಂದರೆ ಮನೆಯಲ್ಲೆಲ್ಲ ಬೇರೆ ಬೇರೆ ರಾಜ್ಯದ ಮಕ್ಕಳೆಲ್ಲ ಮನೆಯಲ್ಲಿ ಕೂತಿದ್ದ ಸಂದರ್ಭದಲ್ಲಿ ಅವರೂ ಕಲಿಯಲಿ ಅನ್ನುವ ಉದ್ದೇಶದಿಂದ ಈ ವಿಡಿಯೋವನ್ನು ನನ್ನ ಫೇಸ್ಬುಕ್ಕಲ್ಲಿ ನಾನು ಹಾಕಿದೆ. ಅದು ಅಲ್ಲಿ ಪುನಃ ವೈರಲ್ ಆಗಿ ನಂತರ ಎಲ್ಲ ಕಡೆ ಹೋಗಿ ನನಗೆ ಅದರಲ್ಲಿ ಬಂತು, ನೀವು ಬೇರೆ ಸಾಂಗು ಕನ್ನಡ ಕೂಡ ಮಾಡಿ ಅಂತ. ಆಮೇಲೆ ನನ್ನದು ಒಂದೊಂದೇ ಈ ಥರ ಪ್ರಯಾಣ ಪಾಠದ ವಿಷಯದಲ್ಲಿ ಹೋಗಲಿಕ್ಕೆ ಶುರುವಾಯಿತು. ಕಮೆಂಟ್ಸ್ ಅಂದರೆ ನನಗೆ ದೇವ್ರ ದಯದಲ್ಲಿ ನನಗೆ ಬ್ಯಾಡ್ ಕಮೆಂಟ್ ಬರೋದು ಸ್ವಲ್ಪ ಕಡಿಮೆ. ನಾನು ಬೇರೆಯವರಿಗೆ ಕಂಪೇರ್ ಮಾಡಿದರೆ ನನ್ನದರಲ್ಲಿ ಬ್ಯಾಡ್ ಕಮೆಂಟ್ಸ್ ಬರೋದಿಲ್ಲ. ಸೊ ಎಲ್ಲರೂ ಒಂದು ಪಾಸಿಟಿವ್ ಆಗಿ ಪೇರೆಂಟ್ಸ್ ಆಗಲಿ, ಅಂದರೆ ಅವರ ಮಕ್ಕಳು ಇರೋದಿದ್ರು ಈ ಅಜ್ಜ ಅಜ್ಜಿಯಂದ್ರೆಲ್ಲ ಮನೇಲಿದ್ದವರು ಅವರೆಲ್ಲ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರಂತೆ. ಸೊ ಬ್ಯಾಡ್ ಕಮೆಂಟ್ಸ್ ಬಂದರೆ ನಾನು ಫಸ್ಟಿಗೆ ಒಂದೆರಡು ಬಂದಾಗ ನನಗೆ ಬೇಸರ ಆಗಿತ್ತು, ಬೇಡ ನಾನು ವೀಡಿಯೋವೇ ಮಾಡೋದಿಲ್ಲ ಅಂತ ನಾನು ಕೂತಿದ್ದು ಇದೆ. ಒಂದು ವಾರ ಬಿಟ್ಟಾದಮೇಲೆ ನನಗೆ ಪೇರೆಂಟ್ಸೇ ಅಂದರೆ ಇದರಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ತಾಯಿದ್ರು, ಮೇಡಮ್ ಯಾಕೆ ನಿಮ್ಮ ವೀಡಿಯೋಸ್ ಬರ್ತಾ ಇಲ್ಲ, ವೀಡಿಯೋಸ್ ಹಾಕಿ. ನಾವಂದರೆ ಟೀಚರ್ಸ್ ಕೂಡ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ರು, ನೀವು ಮಾಡಿರುವ ವೀಡಿಯೋದಿಂದ ನಾವು ನಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ, ನಮಗೆ ತುಂಬ ಈಸಿ ಆಗ್ತಾ ಉಂಟು. ಸೊ ಪಾಠದ ವಿಷಯದಲ್ಲಾಗಿರ್ಬೋದು ಬೇರೆ ವಿಷಯದಲ್ಲಾಗಿರ್ಬೋದು ಹಾಕಿ ಅಂತ ರಿಕ್ವೆಸ್ಟ್ ಮಾಡಿದಾಗ ನನಗೆ ಮನಸ್ಸಿಗೆ ಅನ್ನಿಸ್ತು, ನಾನೇನು ತಪ್ಪು ಮಾಡ್ತಾ ಇಲ್ಲ, ನನ್ನ ಮಾಡಿದ್ದಿಂದಾಗಿ ಮಕ್ಕಳು ಅದೆಷ್ಟೋ ಎಂಜಾಯ್ಮೆಂಟಲ್ಲಿ ಕಲಿತಾ ಇದ್ದಾರೆ, ಹಾಗಾಗಿ ನಾನು ಯಾಕೆ ಇದನ್ನು ನಿಲ್ಲಿಸಬೇಕು ಅನ್ನೋ ಕಾರಣದಿಂದ ನಾನು ಪುನಃ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋದೆ. ಸೊ ಈಗಲೂ ಅಷ್ಟೇ, ಎಲ್ಲಿ ಹೋದರೂ ನಾನು ಸ್ವಲ್ಪ ಕ್ರಿಯೇಟಿವ್ ಮೈಂಡ್ ಆಗಿರುವ ಕಾರಣ ನನ್ನದೇ ಓನ್ ಶೈಲಿಯಲ್ಲಿ ನಾನು ಪಾಠವನ್ನು ಹೇಗೆ ಮಾಡ್ಬೋದು, ಅಕ್ಷರಗಳನ್ನು ಹೇಗೆ ಕಲಿಸ್ಬೋದು, ನಾನೇ ಒಂದು ಓನ್ ಐಡಿಯಾಸ್ ಹಾಕಿ ಮಾಡ್ತಾನೆ ಹೋಗ್ತಾ ಇದ್ದೇನೆ, ಕಂಟಿನ್ಯೂ ಮಾಡ್ತಾ ಇದ್ದೇನೆ.